ಎಲ್ಲರಿಗೂ ನಮಸ್ಕಾರ. ವಿಶೇಷವಾಗಿ ಇವತ್ತು ಮಹಿಳಾ ದಿನಾಚರಣೆಯ ಸಂದರ್ಭದಲ್ಲಿ ಕಳೆದ ಒಂದು ಹಾಗೆ ನೋಡಿದ್ರೆ ಒಂದು 25-30 ವರ್ಷದಲ್ಲಿ ಮಹಿಳಾ ದಿನಾಚರಣೆಯ ಇವತ್ತಿನ ದಿನ ನಾನು ಬೇರೆ ಬೇರೆ ಕಡೆ ಹೋಗ್ತಾನೆ ಇರ್ತೀನಿ. ಆದರೆ ಇವತ್ತು ನಿಜ ಹೇಳಬೇಕು ಅಂತಂದರೆ ಇಷ್ಟು ವರ್ಷದಲ್ಲಿ ಒಂದು ಬಹಳ ವಿಶೇಷ ದಿನ ಅಂತ ನನಗೆ ಖಂಡಿತವಾಗಿಯೂ ಅನ್ನಿಸ್ತಾ ಇದೆ. ಶ್ರೀ ರಂಗನಾಥ್ ಅವರು ಇಲ್ಲಿದ್ದಾರೆ, ಗುರ್ಜಲ್ ಜಗಮೋಹನ್ ಅವರು ತಾವೆಲ್ಲ ಇವತ್ತು ಇಲ್ಲಿ ಸೇರಿರೋದು. ಮತ್ತು ಕಳೆದ 10 ವರ್ಷದಲ್ಲಿ ಪಬ್ಲಿಕ್ ಟಿವಿಯ ಸಾಧನೆ, ಅವರು ಮಾಡ್ತಿರುವಂತಹ ಕೆಲಸಗಳು ಮತ್ತು ಆ ರೀತಿ ಇದನ್ನೆಲ್ಲ ನಾವು ಪ್ರತಿದಿನ ನೋಡ್ತಾನೆ ಇದ್ದೀವಿ. ನನಗೆ ಬಹಳ ಸಂತೋಷ ತಂದಿದ್ದು ಅವರು 10 ವರ್ಷದಲ್ಲಿ ಯಾವುದೇ ಪ್ರಶಸ್ತಿ ಕೊಟ್ಟಿಲ್ಲ, ಅವರೂ ತಗೊಂಡೇ ಇಲ್ಲ, ಪ್ರಶಸ್ತಿ ಕೊಟ್ಟೂ ಇಲ್ಲ. ಇವತ್ತು ಅದು ಮಹಿಳಾ ದಿನಾಚರಣೆಯ ಒಂದು ಸಂದರ್ಭದಲ್ಲಿ ಪ್ರಶಸ್ತಿ ಕೊಡೋದನ್ನು ಪ್ರಾರಂಭ ಮಾಡಿದೆ ಮತ್ತು ಅದನ್ನು ತೆಗೆದುಕೊಳ್ಳುವಂತಹ ಒಂದು ಸದಾವಕಾಶ ನನಗೆ ಇವತ್ತು ದೊರಕಿರುವಂತಹದ್ದು. ಇದು ಇವತ್ತಿನ ದಿನ ಬಹಳ ವಿಶೇಷವಾಗಿ ಮಾಡಿರುವಂಥದ್ದು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆಪಡ್ತೀನಿ. ಜೊತೆಗೆ ನನಗೆ ಒಂದು ಸೌಭಾಗ್ಯ, ಅದು ಮೊದಲಿಂದ ಬಂದಿರುವಂಥದ್ದು. ನನಗೆ ಯಾವತ್ತೂ ಮಹಿಳೆಯಾಗಿ ಏನೋ ತೊಂದರೆ ಆಯಿತು ಅಥವಾ ಇದಾಯಿತು ಅಂತ ನನಗೆ ಯಾವತ್ತೂ ಅನಿಸಿಲ್ಲ. ನನ್ನ ತಂದೆ ತಾಯಿನೂ ನನಗೆ ಅದೇ ಥರದ ಒಂದು ವಾತಾವರಣದ ನಿರ್ಮಾಣ ಆಯಿತು, ಹೊರಗಡೆನೂ ನನಗೆ ಅದೇ ಥರದ ವಾತಾವರಣ ಸಿಕ್ತು. ನಂತರ ಮಾನ್ಯ ಅನಂತಕುಮಾರ್ ಅವರೂನು ಯಾವತ್ತು ಆ ರೀತಿಯಲ್ಲಿ ನನಗೆ ಹೆಂಗೆ ಯಾವತ್ತೂ ಅನಿಸೇ ಇಲ್ಲ ಅಂತ ನನಗೆ ಭಾಳ ಸಂದರ್ಭದಲ್ಲಿ ಕೆಲವೊಂದು ವೇದಿಕೆಗಳಲ್ಲಿ ಹೇಳ್ತಾ ಇದ್ದಾಗ ಅವಕಾಶಗಳು ಸಿಗ್ತಾ ಇಲ್ಲ ಅಥವಾ ಇದು ಹೇಳ್ತಿದ್ದಾಗ ಹೌದಲ್ಲ ನನಗಂತೂ ಆ ಥರ ಆಗಲಿಲ್ಲ ಅಂತ ನನಗೆ ಯಾವಾಗಲೂ ಅನಿಸ್ತಾ ಇರ್ತದೆ. ಇನ್ನೊಂದು ಕಡೆ ನಾವು ಕಳೆದ ವಿಶೇಷವಾಗಿ ಈ 100 ವರ್ಷದಲ್ಲಿ ನಮ್ಮ ಭಾರತೀಯ ಮಹಿಳೆಯರು ಕಂಡಿರುವಂತಹ ಬದಲಾವಣೆಗಳು, ಅದರಲ್ಲಿ ನಮಗೆ 100 ವರ್ಷ ಇಲ್ಲ ಆದರೆ ಕಳೆದ ಒಂದು 50-55 ವರ್ಷದಲ್ಲಿ ನಾನು ನೋಡಿರುವಂತಹ ಈ ಒಂದು ಬದಲಾವಣೆಗಳನ್ನು ನೋಡ್ತಾ ಇದ್ದಾಗ ನಾವು ಈ ವಿಶೇಷವಾಗಿ ಇವತ್ತು ನಾರಿ ನಾರಾಯಣಿ ಅನ್ನುವಂಥ ಒಂದು ಹೆಸರನ್ನು ಕೊಟ್ಟಿರುವಂಥ ಸಂದರ್ಭದಲ್ಲಿ ನನಗೆ ಅನಿಸ್ತಾ ಇರ್ತದೆ, ಚತುರ್ಭುಜ ದೇವಿಯನ್ನು ಅಷ್ಟಭುಜ ದೇವಿಯರನ್ನು ನೋಡ್ತಿದ್ದಾಗ ಅದೇನಿದು ಅಂತ ಅನಿಸ್ತಾ ಇತ್ತು. ಕೆಲವೊಂದ್ಸಲ ಇದೇನಪ್ಪ ಇದೇನೋ ಒಂದು ಪದ್ಧತಿ ಸಂಪ್ರದಾಯಗಳನ್ನು ಇಟ್ಕೊಂಡಿದ್ದಾರೆ ಅಂತ ಅನಿಸ್ತಾ ಇತ್ತು. ಆದರೆ ಇವತ್ತು ನಮ್ಮ ಮಹಿಳೆಯರು ತೋರಿಸ್ತಾ ಇರುವಂತಹ ಒಂದು ಅಗಾಧ ಶಕ್ತಿ, ಅಗಾಧ ಪ್ರತಿಭೆ, ಅದು ನಾನು ಅದನ್ನು ದ್ವಂದ್ವ ಅಂತ ಕರೆಯಲ್ಲ, ಘರ್ಷಣೆ ಅಂತ ಕರೆಯಲ್ಲ, ಇದು ಇಟ್ಸ್ ಅನ್ ಅ ಗ್ರೇಟ್ ಬ್ಯಾಲೆನ್ಸಿಂಗ್ ಟೆಕ್ನಿಕ್ ಅಂತ ನನಗನ್ಸುತ್ತೆ. ಒಂದು ಕಡೆ ಸಂಸ್ಕೃತಿಯನ್ನು ಉಳಿಸುವಂತಹ ಒಂದು ಒಂದು ವಿಶೇಷ ಹಂಬಲ ಒಂದು ಕಡೆ ಇದ್ದರೆ ಹೊಸ ಬದಲಾವಣೆ, ಹೊಸ ಟೆಕ್ನಾಲಜಿಯನ್ನು ಅಳವಡಿಸ್ಕೊಳ್ಬೇಕು ಅನ್ನುವಂಥ ಆಶಯ, ಇನ್ನೊಂದು ಕಡೆ ಇಷ್ಟೊಂದು ದೊಡ್ಡ ಅಗಾಧ ಇತಿಹಾಸವನ್ನು ನಮ್ಮ ಹೆಗಲ ಮೇಲೆ ಇಟ್ಕೊಂಡ್ರೂ ಮುಂದಿನ ಆಶೋತ್ತರಗಳನ್ನು ಮತ್ತೆ ಅದನ್ನು ಅರಳಿಸಬೇಕು ಅನ್ನುವಂತಹ ಒಂದು ಆ ನಿಟ್ಟಿನಲ್ಲಿ ಕೆಲಸ. ಹೀಗೆ ಬರಿತಾ ಹೋದರೆ ನಾವು ಮಾಡ್ತಿರುವಂತಹ ಈ ಬ್ಯಾಲೆನ್ಸಿಂಗ್ ನಾನು ಇವತ್ತು ಬೆಳಗ್ಗೆ ತಾನೇ 4-5 ಪಾಯಿಂಟ್ ಬರೆದಿದ್ದೆ, ಅದಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಒಂದು ಕಡೆ ತನ್ನತನವನ್ನು ಉಳಿಸಿಕೊಳ್ಳುವ ಆಶಯ, ಇನ್ನೊಂದೆಡೆ ಸಮಾನತೆ ಅವಕಾಶಗಳಿಗಾಗಿ ಹಂಬಲ, ಒಂದೆಡೆ ಅವಮಾನ ತಿರಸ್ಕಾರ, ಇನ್ನೊಂದೆಡೆ ಸನ್ಮಾನ ಪುರಸ್ಕಾರ. ಒಂದು ಕಡೆ ತಲೆ ತಲಾಂತರದಿಂದ ಬಂದಂತಹ ಉದಾತ್ತ ವಿಚಾರಗಳು, ಇನ್ನೊಂದೆಡೆ ಅರಳಿ ಮೂಡುತ್ತಿರುವ ಎತ್ತರದ ಆಶೋತ್ತರಗಳು. ಒಂದು ಕಡೆ ನಮ್ಮತನ, ನಮ್ಮ ಸಂಸ್ಕೃತಿಯನ್ನು ಉಳಿಸುವ ಜವಾಬ್ದಾರಿ, ಇನ್ನೊಂದೆಡೆ ಅಭಿವೃದ್ಧಿ ಟೆಕ್ನಾಲಜಿಯನ್ನು ಪುರಸ್ಕರಿಸುವ ಕರ್ತವ್ಯ ಪ್ರಜ್ಞೆ. ಒಂದು ಕಡೆ ಸ್ವಭಾವ ಸಹಜದ ಮೃದುತ್ವದ ನಡೆ, ಇನ್ನೊಂದೆಡೆ ಪರಿಸ್ಥಿತಿಯ ಅನುಗುಣ ಕಠೋರ ಮಾತು ಮತ್ತು ಕೆಲವೊಮ್ಮೆ ವರ್ತನೆ ಸಹ. ಈ ಎಲ್ಲ ಸಂಗತಿಗಳನ್ನು ಬ್ಯಾಲೆನ್ಸ್ ಮಾಡಿಕೊಂಡು ಇವತ್ತು ಇಡೀ ಜಗತ್ತಿಗೆ ನಮ್ಮ ಭಾರತೀಯ ಮಹಿಳೆಯರು ಮಾದರಿಯಾಗಿ ಮೂಡಿ ಬರ್ತಾ ಇದ್ದಾರೆ. ನಾನು ಮಹಿಳೆ ಪುರುಷರ ಮಧ್ಯದ ಸ್ಪರ್ಧೆಯ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ, ಸ್ಪರ್ಧೆಯ ಅವಶ್ಯಕತೆ ಇಲ್ಲ, ಸಮಾನತೆಯ ಚರ್ಚೆಯೂ ಮಾಡ್ತಾ ಇಲ್ಲ, ಸಮಾನತೆಯ ಅವಶ್ಯಕತೆಯೂ ಇಲ್ಲ. ಇವತ್ತು ನನಗೆ ಪುರುಷರಲ್ಲಿ ಒಂದೇ ವಿನಂತಿ, ಎಲ್ಲ ಏನು ಹೇಳ್ತಾರೆ ಎಲ್ಲ ಉಪದೇಶಗಳು ಹೀಗೆ ಮಾಡಿ ಹಾಗೆ ಮಾಡಿ ಅನ್ನೋದು ಬರೀ ಮಹಿಳೆಯರಿಗೆ ಅಷ್ಟೇ ಸೀಮಿತ ಮಾಡೋದು ಬೇಡ. ಅದು ಕುಂಕುಮ, ಹಿಜಾಬ, ಮಂಗಳಸೂತ್ರದಿಂದ ಹಿಡ್ಕೊಂಡು ಬಹಳಷ್ಟು ಸಂಗತಿಗಳ ಬಗ್ಗೆ. ಇನ್ನೊಂದು ಕಡೆ ಅತಿಯಾದ ಪ್ರೊಟೆಕ್ಷನ್ ಅವಶ್ಯಕತೆ ಇಲ್ಲ, ಇಲ್ಲ ನಾವೇ ನಿಮ್ಮನ್ನೆಲ್ಲ ನೋಡ್ಕೊಳ್ಳೋದು ಅಂಥೇಳಿ ಅತಿಯಾದ ಪ್ರೊಟೆಕ್ಷನ್ನು ಅವಶ್ಯಕತೆ ಇಲ್ಲ. ಎರಡೂ ತುದಿಗಳು ಬೇಡ. ಆಕೆಗೆ ಅವಳದೇ ಆದ ಶಕ್ತಿ ಇದೆ, ಅವಳದೇ ಆದ ವ್ಯಕ್ತಿತ್ವ ಇದೆ, ಅವಳೇ ಆದ ಪ್ರತಿಭೆಯೂ ಇದೆ, ಪ್ರಬುದ್ಧತೆಯೂ ಇದೆ. ಅದನ್ನು ಗುರುತಿಸಿ ಅವರಿಗೆ ಬಿಟ್ಟರೆ ಸಾಕು, ಅವರಿನ್ನೂ
ಬಹಳಷ್ಟು ಎತ್ತರಕ್ಕೆ ಹೋಗ್ತಾರೆ, ಅವರೊಬ್ಬರೇ ಹೋಗಲ್ಲ, ಯಾವತ್ತೂ ಮಹಿಳೆ ಒಬ್ಬಳೇ ಹೋಗಲ್ಲ, ಜೊತೆಗೆ ಎಲ್ಲರನ್ನೂ ಕರೆದುಕೊಂಡು ಹೋಗ್ತಾಳೆ. ಈ ದೃಷ್ಟಿಯಿಂದ ನನಗೆ ಇವತ್ತನ್ನಿಸ್ತು ಈ ಒಂದು ವಿಷಯವನ್ನು ತಮ್ಮ ಮುಂದೆ ಇಡೋಣ ಅಂತ. ವಿಶೇಷವಾಗಿ ಪಬ್ಲಿಕ್ ಟಿವಿಯ ಪುರಸ್ಕಾರ ಅಂತಂದರೆ ಅದು ನಿಜವಾದ ಪಬ್ಲಿಕ್ಕಿನ ಪುರಸ್ಕಾರ, ನಿಜವಾದ ಸಮಾಜ ನಮ್ಮನ್ನು ಗುರುತಿಸಿದೆ ಅನ್ನುವಂಥದ್ದು. ಯಾಕೆಂದರೆ ಆ ಒಂದು ಇಡೀ ಪಬ್ಲಿಕ್ಕಿನ ತಮ್ಮ ಹೆಸರಿಗೆ ತಕ್ಕಂಗೆ ಪಬ್ಲಿಕ್ಕಿನ ಪ್ರತಿನಿಧಿಯಾಗಿ ಇವತ್ತು ಶ್ರೀ ರಂಗನಾಥ್ ಅವರು ಮತ್ತು ಅವರ ಇಡೀ ತಂಡ ಇವತ್ತು ಕೆಲಸ ಮಾಡ್ತಾ ಇದೆ. ಅವರ ಪ್ರಾರಂಭದ ದಿನದಿಂದ ಅವರು ಪ್ರಾರಂಭಿಸುವ ಮೊದಲೂ ನನಗೆ ಶ್ರೀ ರಂಗನಾಥ್ ಅವರು ಅವರ ಪರಿಚಯ, ಅವರ ಮನಸ್ಸಿನಲ್ಲಿರುವಂಥ ಸಾಮಾಜಿಕ ಕಳಕಳಿ, ಆ ತುಡಿತ ಅದು ಮೂಡಿ ಬರ್ತಾ ಇದೆ. ಖಂಡಿತವಾಗಿಯೂ ನಾವು ತಮ್ಮ ವೇದಿಕೆಯನ್ನು ಮಿಸ್ಯೂಸ್ ಅನ್ನೋ ಪದ ನಾವು ಯಾವತ್ತೂ ಉಪಯೋಗಿಸೋದಿಲ್ಲ, ನಮ್ಗೆ ಯಾವುದು ಮಿಸ್ಯೂಸ್ ಅನ್ನೋ ಪದ ನಮಗೆ ಗೊತ್ತಿಲ್ಲ, ಖಂಡಿತವಾಗಿಯೂ ಇದನ್ನು ಸಂಪೂರ್ಣವಾಗಿ ಯೂಸ್ ಮಾಡ್ಕೊಳ್ತೀವಿ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ನಾವು ಅದಮ್ಯ ಚೇತನ ಕೊಡ್ತಿರುವಂತಹ 2 ಲಕ್ಷ ಮಕ್ಕಳ ಪರವಾಗಿ ನಮ್ಮಲ್ಲಿ ಕೆಲಸ ಮಾಡ್ತಿರುವಂಥ ಸುಮಾರು ಅಂದರೆ ಆ 2 ಲಕ್ಷ ಮಕ್ಕಳಿಗೆ ಊಟ ತಲುಪಿಸ್ಬೇಕು ಅಂತಂದರೆ 300-400 ಜನ ನಮ್ಮ ಕಾರ್ಯಕರ್ತ ಬಂಧು ಭಗಿನಿಯರು, ನಮ್ಮ 100+ ವಾಲಂಟಿಯರ್ಸ್, 100+ ಶಿಕ್ಷಕರು, ಗಿಡ ನೆಡೋಕ್ಕೆ ಬರ್ತಾ ಇರುವಂಥ ನನಗೂ ಅವ್ರ ಹೆಸರು ಗೊತ್ತಿಲ್ಲದೆ ಇರುವಂಥ ಹಸಿರು ಸೇನಾನಿಗಳು, ಹೀಗೆ 1000+ ಜನ ಇವತ್ತು ನಾನಿಲ್ಲಿ ಬಂದು ಈ ಒಂದು ಅವಾರ್ಡನ್ನು ತೆಗೆದುಕೊಳ್ಳಿಕ್ಕೆ ಕಾರಣರಾಗಿದ್ದಾರೆ. ಅವರೆಲ್ಲರಿಗೂ ನಾನು ಹೃತ್ಪೂರ್ವಕವಾದ ವಂದನೆಗಳನ್ನು ಮತ್ತು ಧನ್ಯವಾದಗಳನ್ನು ಹೇಳಿ ನನ್ನ ಮಾತನ್ನು